ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಐದು ಪೇಜ್ ನಂಬರ್ 88. ಅವರು ಇಗೋ ಕೋಣೆಯಲ್ಲಿದ್ದಾನೆ ಎಂದು ಹೇಳಿದರೆ ಅದನ್ನು ನಂಬಬೇಡಿರಿ. ಆದರೆ ಅಂಥವರು ಸುಳ್ಳು ಅಪೋಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಇದೇನು ಆಶ್ಚರ್ಯವಲ್ಲ. ಸೈತಾನನು ತಾನೇ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರೂ ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. 2 ಕೊರಿಂಥ 13:13-14 ಎಂಬ ಮಾತಿನಂತೆ ಪೇತ್ರ ಸಂಪರ್ಕ ಸಿದ್ಧಾಂತಗಳು ಬುಟಾಟಿಗಿಂತ ಮೋಸ ಮಾಡಲು ಸಿದ್ಧರಾಗಿ ಮುಂದುವರೆದ ಸತ್ಯವನ್ನು ಪ್ರಕಾಶವಾದ ಉಡುಪಿನಂತೆ ಉಪಯೋಗಿಸಿಕೊಳ್ಳುತ್ತಾ ನಾವು ದೈವವಿಚ್ಛೆಯ ಬದಲಾವಣೆಯ ಮಹಿಮಾಕಾಲದ ಉದಯದ ಕಾಲದಲ್ಲಿದ್ದೇವೆಂದು ಹೇಳಿಕೊಳ್ಳಲು ಹಿಂಜರಿಯುವುದಿಲ್ಲ. ಅಂತಹ ಇನ್ನೂ ಕೆಲವು ಸಂಗತಿಗಳಲ್ಲಿ ಅವರಲ್ಲಿ ಕೆಲವರು ಕ್ರಿಸ್ತನು ಪ್ರಸನ್ನನಾಗಿದ್ದಾನೆ ಎಂದು ಹೇಳುವಾಗ ನಾವು ಅನುಮಾನಿಸುವುದಿಲ್ಲ. ಇದಕ್ಕೂ ಬಹಳ ಮುಂಚೆ ಅವರುಗಳು ಆಧ್ಯಾತ್ಮಿಕ ಸಭೆಗಳಲ್ಲಿ ನಾವು ಆತನನ್ನು ರಹಸ್ಯ ಕೋಣೆಯಲ್ಲಿ ತೋರಿಸುತ್ತೇವೆಂದು ಹೇಳಿಕೊಳ್ಳುತ್ತಾರೆ. ತಪ್ಪು. ಈ ರೀತಿಯಾಗಿಯೂ ಅಥವಾ ಬೇರೆ ಯಾವುದೇ ರೀತಿಯಲ್ಲಿಯೂ ಇರುವುದರಿಂದ ನಾವು ನಮ್ಮ ಕರ್ತನ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡು ಅಂತಹ ಹೇಳಿಕೆಗಳು ಅಸತ್ಯವಾದವುಗಳೆಂದು ತಿಳಿದು ಅವುಗಳನ್ನು ಒಪ್ಪಿಕೊಡದು. ಆತನು ಆ ರೀತಿಯಾಗಿ ತನ್ನನ್ನು ಬಹಿರಂಗಗೊಳಿಸಿಕೊಳ್ಳುವ ಯಾವುದೇ ಇಷ್ಟವನ್ನು ವ್ಯಕ್ತಪಡಿಸಿರುವುದಿಲ್ಲ. ಆದರೆ ಸೂರ್ಯಪ್ರಕಾಶವು ಕ್ರಮೇಣವಾಗಿ ಹೊರಸೂಸುವಂತೆ ನೀತಿ ಸೂರ್ಯನು ತನ್ನ ಗುಣಪಡಿಸುವ ಗುಣಗಳೊಂದಿಗೆ ಮೂಡಿಬರುವನು ಎಂಬುದನ್ನು ತಿಳಿದುಕೊಳ್ಳಬೇಕು. ಸುಗ್ಗಿಯ ಕಾಲದಲ್ಲಿ ನಮ್ಮ ಕರ್ತನ ದ್ವಿತೀಯ ಆಗಮನ. ಗ್ರೀಕ್ ಭಾಷೆಯು ಯಥೋಚಿತವಾದ ಭಾಷೆಯಾಗಿದೆ. ವಾಸ್ತವವಾಗಿ ಸತ್ಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದರಿಂದ ಅದರ ಮೌಲ್ಯವು ಹೆಚ್ಚಿಸಲ್ಪಡುತ್ತದೆ. ಈ ಪ್ರಕಾರ ಉದಾಹರಣೆಗಾಗಿ ನಮ್ಮ ಸಾಮಾನ್ಯವಾದ ಆಂಗ್ಲ ಭಾಷೆಗಳಲ್ಲಿ ಕಮ್ ಎಂಬ ಪದವನ್ನು 32 ಗ್ರೀಕ್ ಪದಗಳನ್ನು ತರ್ಜುಮೆ ಮಾಡಲು ಉಪಯೋಗಿಸಲಾಗಿದೆ. ಇದರಲ್ಲಿ ಪ್ರತಿಯೊಂದು ಅಪ್ಪಟವಾದ ಸತ್ಯವಾದ ಛಾ ಇದೆ. ಉದಾಹರಣೆಗೆ ಎಫೆಸ್ಟಿಮಿ ಎಂಬುದು ಲೂಕ 21:34 ಟು ಓವರ್ಟೇಕ್ ಎಂಬುದಾಗಿ ಸೂಚಿಸಲ್ಪಟ್ಟಿದೆ. ಆ ದಿವಸವೂ ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತು. ಕಮ್ ಅಪಾನ್ ಓವರ್ಟೇಕ್ ಯು ಅನೇವರ್ಸ್. ಆ ದಿನವೂ ಉರುಳಿನಂತೆ ನಮ್ಮ ಮೇಲೆ ಪಕ್ಕನೆ ಬಂದಿತು. ಸೂನರ್ ಚುಮಾಯ್ ಎಂಬುದು 1 ಕೊರಿಂಥ 11:18 ಕಮ್ ಟುಗೆದರ್ ಎಂಬುದನ್ನು ಸೂಚಿಸುತ್ತದೆ. ಕಮ್ ಟುಗೆದರ್ ಆಸ್ ಚರ್ಚ್, ನೀವು ಸಭೆಯಾಗಿ ಕೂಡಿ ಬರುವಾಗ. ಪ್ರೋಸ್ ಚೋರ್ಮೈ ಎಂಬುದು ಇಬ್ರಿಯ 4:16 ಕಂಡುಬರುತ್ತದೆ. ಅಪ್ರೋಚ್ ಆರ್ ಕಮ್ ಟುವರ್ಡ್ ಎಂಬುದನ್ನು ಸೂಚಿಸುತ್ತದೆ. ಲೆಟ್ ಯೂಸ್ ದೇರ್ ಫೋರ್ ಕಮ್ ಬೋಡ್ಲಿ, ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಹೇ ಖೋ ಎಂಬುದು ಯೋಹಾನ 2:4 ಕಂಡುಬರುತ್ತದೆ. ಅರೈವ್ ಆರ್ ಕಮ್ ಆರ್ ಕೇಮ್ ಎಂಬುದನ್ನು ಸೂಚಿಸುತ್ತದೆ. ಬರುವ ಕಾರ್ಯವು ಮುಗಿದಿದೆ. ಯೋಹಾನ 2:4 ಮೈನ್ ಅವರ್ ಇಸ್ ನಾಟ್ ಎಟ್ ಕಮ್, ನನ್ನ ಸಮಯವು ಇನ್ನೂ ಬಂದಿಲ್ಲ. ಎನಿಸ್ಟಿಮಿ ಎಂಬುದು ಪ್ರೆಸೆಂಟ್ ಎಂಬುದನ್ನು ಸೂಚಿಸುತ್ತದೆ. ಹೀಗೆ ತುರ್ಜುಮೆಗೊಳಿಸಬೇಕಾದ 2 ಸ್ಥಳಗಳನ್ನು ಹೊರತುಪಡಿಸಿ 2 ತಿಮೋತಿ 3:1 ಪೆರಲಸ್ ಟೈಮ್ ಆಸ್ ಕಮ್ ಬಿ ಪ್ರೆಸೆಂಟ್, ಕಠಿಣ ಕಾಲಗಳು ಬರುವವು. 2 ಥೆಸಲೋನಿಕ 2:2 ದ ಡೇ ಆಫ್ ಕ್ರೈಸ್ಟ್ ಈಸ್ ಅಟ್ ಹ್ಯಾಂಡ್, ಕರ್ತನ ದಿನವು ಈಗಾಗಲೇ ಹತ್ತಿರವಾಯಿತು. ಟು ಬಿ ಪ್ರೆಸೆಂಟ್ ಎಂಬುದನ್ನು ಸೂಚಿಸುತ್ತದೆ. ಪರೋಸಿಯ ಎಂಬುದು ಸಹ ಪ್ರೆಸೆನ್ಸ್ ಎಂಬುದನ್ನು ಸೂಚಿಸುತ್ತದೆ. ಅದನ್ನು ಎವಿಯಲ್ಲಿರುವಂತೆ ಕಮಿಂಗ್ ಎಂಬುದಾಗಿ ಎಂದೂ ತುರ್ಜುಮೆಗೊಳಿಸಲಾಗದು. ಅಲ್ಲಿ ಅದನ್ನು 2 ಸರಿಯಾಗಿ ಪ್ರೆಸೆನ್ಸ್ ಎಂಬುದಾಗಿ ತುರ್ಜುಮೆಗೊಳಿಸಲಾಗಿದೆ. 2 ಕೊರಿಂಥ 10:10 ಮತ್ತು ಫಿಲಿಪ್ಪಿ 2:12. ದ ಇಂಪ್ಲಾಟಿಕ್ ಡಯೋಲಾಟ್ ಎಂಬ ಹೊಸ ಒಡಂಬಡಿಕೆಯ ಬಹು ಮೌಲ್ಯವುಳ್ಳ ಭಾಷಾಂತರದಲ್ಲಿ ಪರೋಸಿಯ ಆಗಮನ ಎಂಬ ಪದವನ್ನು ಸರಿಯಾಗಿ ಪ್ರೆಸೆನ್ಸ್ ಎಂಬುದಾಗಿ ಬಹಳ ಮಟ್ಟಿಗೆ ಅದು ಕಂಡುಬರುವ ಕಡೆಗಳೆಲ್ಲ ತರ್ಜುಮೆ ಮಾಡಲಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.